ನಮಸ್ಕಾರ, ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಟೊಮೆಟೊ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೊಮೆಟೊ ಸಾಂಬಾರು ಅಂದ ತಕ್ಷಣ ಎಲ್ಲರೂ ಮಾಡ್ತಾರೆ, ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮತ್ತು ನಿಮಗೆ ಕಡಿಮೆ ಸಮಯದಲ್ಲಿ ಒಂದು 10 ನಿಮಿಷದಲ್ಲೆಲ್ಲ ಆಗುತ್ತೆ. ಈ ವರ್ಕಿಂಗ್ ವುಮೆನ್ಸ್ಗಂತೂ ತುಂಬ ಯೂಸ್ ಆಗುತ್ತೆ. ಮತ್ತು ಇನ್ಸ್ಟೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಪಾತ್ರೆಗೆ 3 ಟೊಮೆಟೊ ಹಾಕೋತಾ ಇದ್ದೀನಿ. ಸ್ಟೀಲ್ ಪಾತ್ರೆ ತೊಗೋಬೇಡಿ, ಈ ಥರ ಸಿಲ್ವರ್ ಅಥವಾ ಇಂಡಾಲಿಯಂ ಪಾತ್ರೆಗಳನ್ನ ತೊಗೊಳ್ಳಿ. ಈಗ ಅದಕ್ಕೆ 2 ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ದಪ್ಪ ಸೈಜ್ ಆದರೆ 1 ಈರುಳ್ಳಿ ಸಾಕು. 1-5 ಹೆಸರು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕಿದ್ದೀನಿ ನಾನು. ಹಾಗೆ 1-10 ಕರಿಬೇವಿನ ಎಲೆ ಹಾಕಿದ್ದೀನಿ. 1 ಚಮಚದಷ್ಟು ಜೀರಿಗೆ ಹಾಕೋಬೇಕು. ನಾನು ಯಾಕೆ ಸ್ಟೀಲ್ ಪಾತ್ರೆ ತೊಗೋಬೇಡಿ ಅಂದರೆ, ಇದಕ್ಕೆ ನೀರು ಹಾಕಿ ಬೇಯಿಸೋದ್ರಿಂದ ನೀರು ಬೇಗ ಸೀದೋಗ್ಬಿಡುತ್ತೆ, ಟೊಮೆಟೊ ಬೇಯಲ್ಲ. ಈಗ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ. ಹಾಗೆಯೇ 1 ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಇದಿಷ್ಟು ಹಾಕಿದ ನಂತರ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಇದನ್ನು ಗ್ಯಾಸ್ ಮೇಲಿಟ್ಟು ಕುದಿಸ್ಕೊಳ್ಳೋಣ. ಸ್ವಲ್ಪ ನಾವೇನು ನೀರು ಹಾಕಿದ್ದೀವಿ ಅದೆಲ್ಲ ಕುದಿ ಬಂದು 1/4 ಆಗಬೇಕು ಆ ನೀರು, ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ. 1-5 ನಿಮಿಷ ಒಂದು ಕುದಿನಲ್ಲೇ ಬೆಂದೋಗ್ಬಿಡುತ್ತೆ ಇದು. 1-5 ನಿಮಿಷ ಬೆಂದಿಸ್ಕೊಂಡ್ರೆ ಸಾಕು. ನೋಡಿ, ಆಗಿದೆ. ಈಗ ಗ್ಯಾಸ್ನ ಆಫ್ ಮಾಡಿಬಿಡೋಣ. ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆಗ್ತಿದೆ ನೋಡ್ತಿರ್ಬೋದು ನೀವು. ಇಷ್ಟು ಬೆಂದಿದ್ರೆ ಸಾಕು, ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಈ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹುಣಸೆಹಣ್ಣು ಎಲ್ಲ ಏನು ಬೇಯಿಸ್ಕೊಂಡಿದ್ವಿ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಬಿಡೋಣ. ಈ ರೀತಿ ಎಲ್ಲನೂ ಈರುಳ್ಳಿ ಎಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ತಣ್ಣಗಾಗುತ್ತೆ. ಇದನ್ನು ರುಬ್ಕೋಬೇಕು, ರುಬ್ಬೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಪ್ಲೇಟ್ಗೆ ಹಾಕಿ ಬಿಟ್ಬಿಡಿ. ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ ಇದೆಲ್ಲನೂ ಹಾಕೋತಾ ಇದ್ದೀನಿ. ಹುಣಸೆಹಣ್ಣೆಲ್ಲನೂ ಹುಣಸೆಹಣ್ಣು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಹುಳಿ ಟೊಮೆಟೊನೇ ಬಳಸಿರೋದು, ಹುಳಿ ಟೊಮೆಟೊ ಬಳಸಿ ಇಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಇನ್ನು ಇಷ್ಟು ರಸ ಉಳ್ಕೊಂಡಿದೆ ಅಷ್ಟೇ. ಟೊಮೆಟೊ ಈರುಳ್ಳಿ ಎಲ್ಲ ತೆಕ್ಕೊಂಡ್ಮೇಲೆ ಇಷ್ಟೇ ರಸ ಉಳಿದಿತ್ತು, ಅದನ್ನ ಸೇರಿಸ್ಬಿಟ್ಟು ರುಬ್ಕೋತಿದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈ ಥರ. ಈಗ ಒಂದು ಸೈಡಲ್ಲಿ ಇರಲಿ ಅದು. ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಮತ್ತೆ ಗ್ಯಾಸ್ ಆನ್ ಮಾಡಿ 1 ಸಾಂಬಾರು ಮಾಡೋ ಪಾತ್ರೆ ಇಟ್ಕೊಂಡು 1-2-3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದ ನಂತರ 1 ಚಮಚ ಸಾಸಿವೆ ಹಾಕಿಬಿಟ್ಟು, ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ 1-2 ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಮುರಿದುಬಿಟ್ಟು ಹಾಕಿ, ಕರಿಬೇವು ನೋಡಿ ಈ ರೀತಿ ಎಳೆ ಕಡ್ಡಿ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು. ಬಲ್ತಿರೋದಾದರೆ ಎಲೆನ ಹಾಕಿ, ಎಳೆದಿದ್ದರೆ ಆ ಕಡ್ಡಿ ಸಮೇತ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಫ್ರ್ಯಾಗ್ರೆನ್ಸ್ ಆಗಿರ್ಬೋದು, ಸುವಾಸನೆ ಚೆನ್ನಾಗಿ ಬರುತ್ತೆ. ಈಗ 1 ಚಮಚದಷ್ಟು ಅರಿಶಿನ ಮತ್ತು ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ಇಂಗು ನೀವು ಬಳಸ್ತೀನಿ ಅಂದರೆ ಹಾಕಿ, ಬಳಸಲ್ಲ ಅಂದರೆ ಬೇಡ. ಈಗ ಅದಕ್ಕೆ ರುಬ್ಬಿಟ್ಟಿರುವಂಥ ಟೊಮೆಟೊ ಮಿಶ್ರಣನ ಹಾಕ್ತಾ ಇದ್ದೀನಿ. ನೋಡಿ, ಇದಿಷ್ಟು ಹಾಕ್ಬಿಟ್ಟಿದ್ದೀನಿ. ನಂತರ ನೀರು ಎಷ್ಟು ಬೇಕಷ್ಟು ನೋಡಿ ಸೇರಿಸ್ಕೋಬೇಕು. ನಿಮಗೆ ಸಾಂಬಾರು ಗಟ್ಟಿ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಲೀಟರಷ್ಟು ನೀರನ್ನ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ 1/2 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಾನು. ಹುಳಿ ಇರುತ್ತಲ್ವ ಹುಣಸೆಹಣ್ಣು ಮತ್ತು ಟೊಮೆಟೊ ಎರಡು, ಹಾಗಾಗಿ ಇದು ಸ್ವಲ್ಪ ಖಾರ ಇರೋದ್ರಿಂದ 1/2 ಚಮಚ ಹಾಕಿದ್ದೀನಿ. ಖಾರ ಕಮ್ಮಿ ಇದ್ದರೆ 2-3 ಚಮಚ ಹಾಕ್ಕೊಳ್ಳಿ. ಈಗ 1 ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಅಷ್ಟೇ, ನಿಮ್ಮಿಷ್ಟ, ನಿಮಗಿಷ್ಟ ಇದ್ದರೆ ಹಾಕಿ, ಇಲ್ಲ ಸ್ಕಿಪ್ ಮಾಡಿ. ಹಾಗೆ 1 ಚಮಚದಷ್ಟು ರಸಂ ಪೌಡರ್ ಹಾಕಿದ್ದೀನಿ. ಇದು ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೆಲ್ಲ ಮತ್ತು ರಸಂ ಪೌಡರ್ನ. ಈಗ ಇನ್ನೊಂದು ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1-2 ಕುದಿ ಕುದಿಸ್ಕೊಂಡ್ರೆ ಸಾಕು. ತುಂಬ ಬೇಯಿಸೋದೇನು ಬೇಕಿಲ್ಲ, 1-2 ಕುದಿ ಬಂದರೆ ಸಾಕು. ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿನ ಕೊನೆಯಲ್ಲಿ ಈ ರೀತಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇಷ್ಟು ಮಾಡಿದರೆ ನೋಡಿ ಟೊಮೆಟೊ ಸಾಂಬಾರು ರೆಡಿ ಆಯಿತು. ಇದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಈ ಬೇಸಿಗೆ ಕಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಸಾಂಬಾರೆಲ್ಲ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಮಾಡಿ ನೋಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.